ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಲೆಟ್ಟುಸ್ ವೆಜ್ ಕೋಲ್ಡ್ ಸ್ಯಾಂಡ್ವಿಚ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಕೋಲ್ಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳುವಾಗ ಮೂರು ರೆಸಿಪೀಸ್ನ ಮಾಡ್ಕೋಬೋದು. ಅದು ಯಾವ್ಯಾವುದು ಅಂತ ನೀವು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸಮ್ಮರಲ್ಲಿ ಬಿಸಿಯಾಗಿರುವಂಥದ್ದು ಏನನ್ನೂ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅಂಥ ಟೈಮಲ್ಲಿ ಈ ಥರ ಕೋಲ್ಡ್ ಸ್ಯಾಂಡ್ವಿಚ್ ಮಾಡ್ಕೋಬೋದು. ಲೆಟ್ಟುಸ್ ಮಿಕ್ಸ್ ವೆಜ್ ಕೋಲ್ಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ಲೆಟ್ಟುಸ್ ಎಲೆ ಇದನ್ನು ಸಣ್ಣದಾಗಿ ಹೆಚ್ಚಿದ್ದೀನಿ ಒಂದು ಕಪ್ಪಷ್ಟು. ಈರುಳ್ಳಿ ಎರಡು ಸಣ್ಣದಾಗಿ ಹೆಚ್ಚಿರುವಂಥದ್ದು, ಎರಡು ಟೊಮೆಟೊ, ಒಳಗಡೆ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿರೋದು, ಒಂದು ಸೌತೆಕಾಯಿ ಅದನ್ನು ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಸ್ಯಾಂಡ್ವಿಚ್ ಬ್ರೆಡ್ಡಿಗೆ ಸ್ವಲ್ಪ ಲೈಟಾಗಿ ಬಟರ್ ಅಪ್ಲೈ ಮಾಡ್ಕೋಬೇಕು. ಕೋಲ್ಡ್ ಸ್ಯಾಂಡ್ವಿಚ್ ಅಂದರೆ ಇನ್ನೇನಲ್ಲ, ಇದನ್ನು ರೋಸ್ಟ್ ಮಾಡೋದಿಲ್ಲ, ಡೈರೆಕ್ಟ್ ಇದೇ ಥರ ಹಸಿ ತರಕಾರಿ ಜೊತೆ ಬ್ರೆಡ್ನ ತೊಗೊಂಡ್ರೆ ಕೋಲ್ಡ್ ಸ್ಯಾಂಡ್ವಿಚ್ ಅಂತ ಹೇಳ್ತಾರೆ. ಇದನ್ನೇ ನಾವು ಹೆಂಚ್ ಮೇಲೆ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ಗ್ರಿಲ್ ಸ್ಯಾಂಡ್ವಿಚ್ ಆಗುತ್ತೆ. ಫಸ್ಟ್ ನಾವು ಬ್ರೆಡ್ಡಿಗೆ ಬಟರ್ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಎಲ್ಲ ಥರ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಉಪ್ಪಾಕೋಬೇಕಾಗುತ್ತೆ. ನಾವು ಫಸ್ಟ್ ವೆಜಿಟೇಬಲ್ಸ್ನ ರೆಡಿ ಮಾಡಿಕೊಂಡು ಬಟರ್ ಹಚ್ಕೊಂಡ್ರೆ ನೀರು ಬಿಟ್ಟಂಗೆ ಆಗೋಗುತ್ತೆ, ಉಪ್ಪಾಕಿರ್ತೀವಲ್ಲ ಬೇಗ ನೀರು ಬಿಡುತ್ತೆ. ಎಲ್ಲ ಬ್ರೆಡ್ ಸ್ಲೈಸ್ಗೂ ಬೆಣ್ಣೆ ಹಚ್ಚಿದಾದಮೇಲೆ ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿರುವ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊತೀನಿ. ರೆಡ್ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಹಾಕ್ತೀನಿ. ಪಿಜ್ಜಾ ಮಿಕ್ಸ್ ಹರ್ಬ್ಸು, ಮಯೋನೀಸ್ ಹಾಕ್ತೀನಿ. ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಬೇಕು. ಪಿಜ್ಜಾ ಹರ್ಬ್ಸಲ್ಲೂ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಚಿಲ್ಲಿ ಸಾಸು ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಯೋನೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಹೆಚ್ಚು ಕಡಿಮೆ ಒಂದು ಕಪ್ಪಷ್ಟೇ ಮಯೋನೀಸ್ ಇರಿಸುತ್ತೆ. ಮಯೋನೀಸ್ ಹಾಕೋದ್ರಿಂದನೇ ಈ ಕೋಲ್ಡ್ ಸ್ಯಾಂಡ್ವಿಚ್ ತುಂಬ ಟೇಸ್ಟಿಯಾಗಿರೋದು. ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ, ಟೇಸ್ಟ್ ನೋಡಿಕೊಂಡು ಚಿಲ್ಲಿ ಸಾಸು ಇಲ್ಲ ಮಯೋನೀಸ್ ಏನಾದರೂ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಹೀಗೆ ಬಟರ್ ಹಚ್ಚಿಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ತಿಕ್ಕಾಗೆ ಇಟ್ಕೋಬೇಕು. ಮಿಕ್ಸ್ ಮಾಡಿರುವ ವೆಜಿಟೇಬಲ್ಸ್ನ ಸಾಲಡ್ ಅಂತ ಡೈರೆಕ್ಟಾಗಿ ತಿನ್ಬೋದು, ಅದು ಒಂದಾಗುತ್ತೆ. ಇದರ ಮೇಲೆ ಇನ್ನೊಂದು ಸ್ಲೈಸ್ನ ಇಟ್ಕೊಂಡ್ರೆ ಮಿಕ್ಸ್ ವೆಜ್ ಕೋಲ್ಡ್ ಸ್ಯಾಂಡ್ವಿಚ್ ರೆಡಿಯಾಗಿರುತ್ತೆ. ಎರಡು ಬ್ರೆಡ್ಡಲ್ಲಿ ಸ್ಟಫ್ ಮಾಡ್ದಿರಾ, ಡೈರೆಕ್ಟ್ ಸಾಲಡ್ ಥರನೂ ತಿನ್ಬೋದು. ನಾನು ನಿಮ್ಗೆ ಹೇಳ್ದಂಗೆ ಇದು ಎರಡು ರೆಸಿಪಿ ಆಯಿತು. ಸುಮಾರು ಜನ ಸ್ಯಾಂಡ್ವಿಚಸ್ನ ಬೆಳಗ್ಗೆ ತಿಂಡಿಗೆ ತಿನ್ನೋದು ರೂಢಿ ಮಾಡ್ಕೊಂಡಿರ್ತಾರೆ. ಈ ಕೋಲ್ಡ್ ಸ್ಯಾಂಡ್ವಿಚ್ನ ಬೆಳಗ್ಗೆ ತಿಂಡಿಗೆ ಬೇಕಾದ್ರೂ ತಿನ್ಬೋದು, ಸಂಜೆ ಸ್ನ್ಯಾಕ್ಸ್ ಆಗಾದ್ರೂ ತೊಗೋಬೋದು. ಕೋಲ್ಡ್ ಸ್ಯಾಂಡ್ವಿಚ್ನ ಹಾಟ್ ಸ್ಯಾಂಡ್ವಿಚ್ ಕೂಡ ಮಾಡ್ಕೋಬೋದು, ಅದು ಹೆಂಗೆ ಅಂತಲೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಟ್ಕೊತೀನಿ. ಚೀಸ್ ಆಪ್ಷನಲ್ಲು, ಬೇಕಿದ್ರೆ ಇಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಇಟ್ಟರೆ ಮಾತ್ರ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು ರೋಸ್ಟ್ ಮಾಡ್ಕೋಬೇಕು. ಹೆಂಚು ಬಿಸಿ ಆದಮೇಲೆ ಸ್ವಲ್ಪ ಬಟರ್ ಹಾಕಿ ಸ್ಯಾಂಡ್ವಿಚ್ ಇಡಬೇಕು. ಹೆಂಚು ಕಾದಿರುತ್ತೆ, ಸ್ವಲ್ಪ ಲೋ ಫ್ಲೇಮಲ್ಲೆ ರೋಸ್ಟ್ ಮಾಡ್ಕೋಬೇಕು. ಮೇಲೆ ಒಂದು ಲಿಡ್ ಮುಚ್ಕೊತೀನಿ. ಮೇಲೆ ಇನ್ನೊಂದು ಸ್ವಲ್ಪ ಬಟರ್ ಅಪ್ಲೈ ಮಾಡ್ತೀನಿ. ಎರಡೂ ಕಡೆನೂ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಹಾಟ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ನಾವು ಒಂದು ಸಲ ಈ ಥರ ಮಯೋನೀಸ್ ಜೊತೆ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ
ಕೋಲ್ಡ್ ಸ್ಯಾಂಡ್ವಿಚ್ ಮತ್ತೆ ಹಾಟ್ ಸ್ಯಾಂಡ್ವಿಚ್ ಎರಡೂ ಮಾಡ್ಕೋಬಹುದು. ಯಾರಿಗೆ ಯಾವ ಥರ ಬೇಕೋ ಆ ಥರ ಸರ್ವ್ ಮಾಡ್ಬೋದು. ಒಂದೇ ವೆಜಿಟೇಬಲ್ಸ್ ಇಂದ ಮೂರು ರೆಸಿಪಿ. ಇವಾಗ ಈ ಸ್ಯಾಂಡ್ವಿಚ್ ಆಗಿದೆ, ಸರ್ವಿಂಗ್ ಪ್ಲೇಟಿಗೆ ಡಿಶ್ ಔಟ್ ಮಾಡೋಣ. ಮೂರನೇ ರೆಸಿಪಿನೂ ಮಾಡಿ ತೋರಿಸಿದ್ದೀನಿ. ಒಂದೇ ಸಲಾಡ್ ಆಗಿದ್ರೂ ಮೂರು ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಟೇಸ್ಟಿ ಆಗಿರುವಂತ ಕ್ರಿಸ್ಪಿ ಹಾಟ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಬೆಳಗ್ಗೆ ತಿಂಡಿಗೆ ಬೇಕಾದ್ರೂ ಸರ್ವ್ ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ ತರನಾದ್ರೂ ಸರ್ವ್ ಮಾಡ್ಕೋಬಹುದು. ಒಂದು ಸಲಾಡ್ ಇಂದ ಮೂರು ರೆಸಿಪೀಸ್ನ ಮಾಡೋದನ್ನ ನೋಡಿದ್ರಲ್ವಾ, ಈಸಿ ಆಗಿರುವಂತ ಮೂರು ರೆಸಿಪೀಸ್ನ ನೀವು ಟ್ರೈ ಮಾಡಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.